ಈಗ ನೀವು ಉಪನಾಯಕರಿದ್ದಾಗ ನಾವ್ ಹಿಂಗೇನಾದ್ರು ಮಾಡಿದ್ವ? ನಾನು ಮ್ಯಾಕ್ಸಿಮಮ್ ಸ್ವಲ್ಪ ನೆನೆಸ್ಕೊಳ್ಳಿ. ನೀವು ಎಷ್ಟೇ ಒಂದು ನಿಮಿಷ ಕುತ್ಕೋತಿರ್ಲಿಲ್ಲ ಅಲ್ಲಿ. ಏನು ಮಾಡ್ತೀರಿ ನಿಮಗೆ? ನಮ್ ಜಿಲ್ಲೆ ಅನ್ನೋ ಕಾರಣಕ್ಕೆ ಎಲ್ಲ ಬೆಂಬಲ ಕೊಟ್ಟಿದ್ವಿ. ಈಗ ನಮ್ಮ ಉಪನಾಯಕರು ಮಾತಾಡ್ಬೇಕಾದ್ರೆ ನೀವು ಹಿಂಗ್ ತೊಂದ್ರೆ ಸ್ಪೀಕರ್ಗಳ ಜಾಸ್ತಿ 45 minutes ಮಾತಾಡಿ ಲೇಟ್ ಇಟ್ ಫಾಸ್ಟ್. ಇಲ್ಲ, ಕಾಗದ ಅವರ ಕುರ್ಚಿಗೆ ಗಮನಿಸಿ ನಿಲ್ತಾರಂತೇಳಿ. ಎಷ್ಟು ನಿಮಗ ಕ್ಲೋಸ್ ಆಗುವಂತ ಸರ್ಟನ್ ವಿಷಯಗಳನ್ನ ನೆಕ್ಸ್ಟ್ ಮಾತಾಡ್ತೇನೆ. ನಿಮ್ಮ ನಿಮ್ಮ ಆತ್ಮಕ್ಕೆ ಸಮೀಪಿರುವಂತ ವಿಷಯಗಳನ್ನು ಕೂಡ ಮಾತಾಡ್ತೇನೆ. ಅಲ್ಲ, ಕರೆಕ್ಟ್. ಈಗ ನನ್ನ ಆತ್ಮ ಮಾತ್ರ ಉಂಟು, ಮನಸ್ಸೆಲ್ಲ ಈ ಕಡೆ ಉಂಟು. ಅದೇನ್ ಮಾಡುದೀಗ? ಈಗ ಅದಕ್ಕೆ ಕಂಟ್ರೋಲ್ ಆಗ್ಬೇಕು, ಫಾಸ್ಟ್ ಆಗ್ಬೇಕಲ್ಲ, ಎಲ್ಲರಿಗೂ ಕೊಡ್ಬೇಕಲ್ಲ. ನಾನು ಸ್ವಲ್ಪ ಇದು ಮಾತಾಡ್ಲಿಕ್ಕೆ ಬಿಡಿ ಅವರಿಗೆ. ಅಂಕಿ ಸಂಖ್ಯೆಗಳ ಸ್ವಲ್ಪ ನಾನು ಬಂದ್ ಮಾಡ್ತೇನೆ. ಅಂದ್ರೆ ಡೀಟೇಲ್ ನಿಮ್ ಪಾಯಿಂಟ್ ಹೇಳಿ. ನಮ್ಮ ಅಂಕಿ ಸಂಖ್ಯೆಗಳ ಬಗ್ಗೆ ಬಂದ್ ಮಾಡ್ತೇನೆ. ಈಗ ನಾನು ಮಾನ್ಯ ಅಧ್ಯಕ್ಷರ, ನಾವು ಈಗ ಒಂದು ರಾಜಕಾರಣ ಬಿಟ್ಬಿಡೋಣ. ರಾಜಕಾರಣ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ರು, ಅವ್ರು ಏನ್ ಮಾಡ್ಲಿಲ್ಲ, ಅವ್ರು ಯಾರಿಗೆ ಹಿಂದುಳಿದವ್ರಿಗೆ ಏನ್ ಕೊಡ್ತೇವೆ ಅಂತ ಹೇಳಿದ್ರು, ಏನ್ ಕೊಡ್ಲಿಲ್ಲ, ಎಸ್ಸಿಗಳಿಗೆ ಏನ್ ಕೊಡ್ತಿದ್ರು ಕೊಡ್ಲಿಲ್ಲ, ಅದ್ರ ಬಗ್ಗೆ ನಾ ಎಲ್ಲ ಹೇಳಿದೆ. ಈಗ ರಾಜಕಾರಣ ಬಿಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇನ್ನೊಂದು ಸ್ವಲ್ಪ ವಿಷಯಗಳನ್ನು ನಿಮ್ಮ ಮುಂದೆ ತಗೊಂಡ್ಬರ್ತೇವೆ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ನಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ 44,422,000 crore ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದ ಬಜೆಟ್ನಲ್ಲಿ ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ಈ ರೀತಿ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳಿದಾವಲ್ಲ, ಆ ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ದುಡ್ಡು ಇವತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಕೊಟ್ಟದ್ದು. 44,422 crore. ನಮ್ಮ ಇಡೀ ರಾಜ್ಯದಲ್ಲಿ ಎಷ್ಟು ಶಾಲೆಗಳಿದಾವ್, ಎಷ್ಟು ಶಾಲೆಗಳಿದಾವ್? 49,679 ಶಾಲೆಗಳಿದಾವ್. ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಷ್ಟು ಕಲಿತಿದ್ದಾರೆ? 42,66,000 ರೂಪಾಯಿ. ನಾವು ಪರ್ ಸ್ಟೂಡೆಂಟ್ ಖರ್ಚು ಮಾಡ್ತಿರುವಂತ ಖರ್ಚು ಎಷ್ಟು? ಪರ್ ಸ್ಟೂಡೆಂಟ್ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡತ್ತಿದೆ? ಮಾನ್ಯ ಅಧ್ಯಕ್ಷರು, ಇದನ್ನ ಲೆಕ್ಕ ಹಾಕಿದ್ರೆ ನಮ್ಗೆಲ್ಲಾರ್ಗು ಗಾಬರಿ ಆಗ್ತೈತಿ. ಎಲ್ಲಾ ಸದಸ್ಯರಿಗೆ ನಾನು ಈ ಗಮನವನ್ನ ಸಲ್ಲಿಸಾಕ ಇಚ್ಛೆ ಪಡ್ತೇನೆ. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಸರ್ಕಾರಿ ಶಾಲೆಯಲ್ಲಿ, ಮಾನ್ಯ ಅಧ್ಯಕ್ಷರು, ನಮ್ಮ ಸರ್ಕಾರಿ ಶಾಲೆಯಲ್ಲಿ 104,114 ರೂಪಾಯಿ ಖರ್ಚು ಮಾಡ್ತೇವೆ ನಾವು. ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೆ 104,114. ನಮ್ಮ ಈ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇವತ್ತೇನೈತಿ? ನಾನು ಒಂದು ಬಹಳ ಸೀರಿಯಸ್ ಸಜೆಷನ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲಿ ಸುಮಾರು 1,00,000 ಚಿಲ್ಲರ ಟೀಚರ್, ಸರ್ಕಾರಿ ಟೀಚರ್ಗಳು 1,73,647 ಸರ್ಕಾರಿ ಟೀಚರ್ಗಳು ಇದಾರೆ. ಅಂದ್ರೆ ಸರ್ಕಾರದ ಆಲ್ಮೋಸ್ಟ್ ಅರೌಂಡ್ 50% ಸ್ಟಾಫ್ ಸರ್ಕಾರಿ ನಮ್ಮ ಶಿಕ್ಷಕರಿದ್ದಾರೆ. ಈ ಶಿಕ್ಷಣ ಇಲಾಖೆ ಏನೈತಿ, ಹೆಸರಿಗೆ ಶಿಕ್ಷಣ ಇಲಾಖೆ. ಮಾನ್ಯ ಅಧ್ಯಕ್ಷರು, ಈ ಶಿಕ್ಷಣ ಇಲಾಖೆ ನಿಜವಾಗಿ ನಾವು ಎರಡು ಭಾಗ ಮಾಡಬೇಕು. ಒಂದು ಶಿಕ್ಷಕರ ಇಲಾಖೆ ಮಾಡಬೇಕು, ಯಾಕಂದ್ರೆ ಇವತ್ತಿಷ್ಟು ದೊಡ್ಡ ಪ್ರಮಾಣದ ಶಿಕ್ಷಕರು ಏನದಾರಲ್ಲ, ಅವ್ರದ್ದು ಬೇಡಿಕೆಗಳನ್ನ ನಾವು ಈಡೇರ್ಸಕ್, ಅವ್ರಿಗೆ ಬೇಕಾದಂತ ಅವಶ್ಯಕತೆಗಳನ್ನ ಪೂರೈಕೆ ಮಾಡಕ್ ಇನ್ನೊಂದು ಶಿಕ್ಷಣ ಇಲಾಖೆ ಮಾಡಬೇಕು.